ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕೃತಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಫಸ್ಟ್ ಆಫ್ ಆಲ್ ಐ ಆಮ್ ಸಾರಿ ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾ ಇದ್ರೆ. ಇವತ್ತು ಸಂಡೇ ಆ್ಯಂಡ್ 6:00 ಆಗಿದೆ ಆಲ್ಮೋಸ್ಟ್. ಮಳೆ ಬರ್ತಾ ಉಂಟು ಹೊರಗೆ, ಅದರ ಮೇಲೆ ನಮ್ಮ ಮನೆ ಎದುರಿದ್ದು ರೋಡಲ್ಲಿ ಕಾಂಕ್ರೀಟ್ ಆಗ್ತಾ ಇದ್ದಾರೆ. ಸೊ ಅವ್ರು ಮಳೆಯಲ್ಲಿ ಸಹ ಪಾಪ ಕೆಲಸ ಮಾಡ್ತಾ ಇದ್ದಾರೆ, ಅದರ ನಾಯ್ಸ್ ಕೂಡ ಉಂಟು. ಹಾಗೆ ನಾನು ಈ ವಿಡಿಯೋವನ್ನು ನಾಳೆ ನಾಡ್ದು ಮಾಡುವ ಅಂದರೆ ನನಗೆ ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಇವತ್ತೇ ಮಾಡಬೇಕಂತ ಫಿಕ್ಸ್ ಆಗಿದ್ದೀನಿ. ಸೊ ಇವತ್ತಿದ್ದು ವಿಡಿಯೋದ ಟಾಪಿಕ್ ಏನಂದರೆ, ನಾನನ್ನು ಪಿಂಪಲನ್ನು ಯಾವ ರೀತಿ ಕಮ್ಮಿ ಮಾಡಿದೆ. ಪಿಂಪಲ್ಸ್, ಓನ್ಲಿ ಪಿಂಪಲ್ಸ್, ಸ್ಕಾರ್ಸ್. ನಾನು ಮೇಕಪ್ ಹಾಕಿರೋದ್ರಿಂದ ಸ್ವಲ್ಪ ಕಲೆ ಕಮ್ಮಿ ಉಂಟು, ಬಟ್ ನನ್ನ ಮುಖದಲ್ಲಿ ಕಲೆ ಇನ್ನೂ ಕೂಡ ಉಂಟು. ಅದು ಕಂಪ್ಲೀಟಾಗಿ ಕಮ್ಮಿ ಆಗಲಿಲ್ಲ, ಇನ್ನೂ ನಾನು ಅದರ ಬಗ್ಗೆ ಕೆಲಸ ಮಾಡ್ತಾನೆ ಇದ್ದೀನಿ. ಸೊ ಪಿಂಪಲ್ ನನಗೆ ಕಮ್ಮಿ ಆಗಿದೆ, ಅದರ ಬಗ್ಗೆ ಮಾತ್ರ ನಾನು ಇವತ್ತು ಈ ಟಾಪಿಕಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಯು ಆರ್ ಬ್ಯೂಟಿಫುಲ್. ಸೊ ನಮ್ಮ ಮುಖದಲ್ಲಿ ಕಲೆ ಇರಲಿ ಅಥವಾ ಪಿಂಪಲ್ ಇರಲಿ, ನಾವು ಶಾರ್ಟ್ ಇರಲಿ, ನಾವು ಹೈಟ್ ಇರಲಿ, ಅಥವಾ ನಾವು ಸಪುರೆ ಇರಲಿ ತೋರೆ ಇರಲಿ, ಅದು ಆ್ಯಕ್ಚುಲಿ ಮ್ಯಾಟರ್ ಆಗಲ್ಲ. ಸೊ ಅದಕ್ಕೆ ಬಾಡಿ ಶೇಮಿಂಗ್ ಅಂತ ಹೇಳ್ತಾರೆ. ಬಾಡಿ ಶೇಮಿಂಗನ್ನು ನಾವು ಯಾವತ್ತೂ ದೂರ ಇಡಬೇಕು. ಸೊ ಉಳಿದವರು, ನಿನ್ನ ಮುಖದಲ್ಲಿ ಅಷ್ಟು ಪಿಂಪಲ್ ಉಂಟು, ಡಾಕ್ಟರ್ ಹತ್ರ ಹೋಗ್ಲಿಕ್ಕಾಗಲ್ವಾ, ನಿನ್ನ ಮುಖದಲ್ಲಿ ಅಷ್ಟು ಪಿಂಪಲ್ ಉಂಟು, ಹೋಗಿ ಏನಾದರೂ ಕ್ರೀಮ್ ಹಚ್ಚು ಅಂತ ಹೇಳಿದರೆ ನೀವೆಲ್ಲ ಮಂಡೆ ಕೆಡಿಸ್ಕೊಳ್ಬೇಡಿ. ಈ ಕಿವಲ್ ಕೇಳಿ ಈ ಕಿವಲ್ ಬಿಡಿ, ನನಗೆ ಸಹ ತುಂಬ ಜನ ಹೇಳಿದವರು ಇದ್ದಾರೆ. ಬಟ್ ಯಾ, ಡೋಂಟ್ ವಾರಿ, ಯು ಆರ್ ಬ್ಯೂಟಿಫುಲ್. ಆ್ಯಂಡ್ ಪಿಂಪಲ್ ಈಸ್ ವೆರಿ ಕಾಮನ್, ಹುಡುಗರಿಗಾಗ್ತದೆ, ಹುಡುಗಿಯರಿಗಾಗ್ತದೆ, ಎಲ್ಲರಿಗೂ ಸಾಕ್ತದೆ. ಮುಖದಲ್ಲಿ ಎಲ್ಲ ಬೆನ್ನಲ್ಲಿ ಕೈಯಲ್ಲಿ ಕೂಡ ಪಿಂಪಲ್ ಆಗ್ತದೆ. ಇಟ್ಸ್ ವೆರಿ ಕಾಮನ್ ಆ್ಯಂಡ್ ಇಟ್ಸ್ ನ್ಯಾಚುರಲ್. ಪರವಾಗಿಲ್ಲ, ನಿಮಗೆ ತಲೆ ಕೆಡಿಸ್ಕೊಳ್ಬೇಕಾದ ಯಾವ ಅಗತ್ಯ ಕೂಡ ಇಲ್ಲ. ಸೊ ಯಾ, ಇದನ್ನು ಹೇಳಬೇಕಂತ ಇದ್ದೆ, ಹೇಳಿದೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡುವ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 3 ಟಾಪಿಕ್ ಕವರ್ ಮಾಡ್ತಾ ಇದ್ದೇನೆ, ಆ್ಯಕ್ಚುಲಿ 4. ಫಸ್ಟ್, ಪಿಂಪಲ್ ಯಾವುದೆಲ್ಲ ರೀತಿಯಾಗಿ ಬರ್ಬೋದು ಅಂತ. ಎರಡನೇದು, ನಾನು ಯಾವ ರೀತಿ ನನ್ನ ಪಿಂಪಲನ್ನು ಕಮ್ಮಿ ಮಾಡಿದೆ ಅಂತ. ಮೂರನೇದು, ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ, ಯಾವ್ದು ಬೋನಸ್ ಪ್ರಾಡಕ್ಟ್ಸ್ ಕೂಡ ಎರಡು ನನ್ನ ಹತ್ರ ಉಂಟು, ಯಾವ್ದು ನನಗೆ ನಿಜವಾಗಿಯೂ ಕೂಡ ಹೆಲ್ಪ್ ಮಾಡಿದೆ ಅಂತ. 4th, ಬೋನಸ್ ಟಿಪ್, ಇನ್ನೊಂದು ಎಕ್ಸ್ಟ್ರಾ ಮೆಥಡ್, ಅದರಿಂದ ನೀವು ಪಿಂಪಲ್ ಕಮ್ಮಿ ಮಾಡ್ಬೋದು ಆ್ಯಂಡ್ ಇಟ್ಸ್ ವೆರಿ ವೆರಿ ನ್ಯಾಚುರಲ್. ಸೊ ಫಸ್ಟ್ ಟಾಪಿಕ್ ಏನಂದರೆ, ಪಿಂಪಲ್ ಯಾವ ರೀತಿ ಬರ್ಬೋದು. ಬಟ್ ನನ್ನ ಪ್ರಕಾರ ಪಿಂಪಲ್ ಈ ರೀತಿಯಾಗೆಲ್ಲ ಬರ್ಬೋದು. 1st, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ, ನಿಮ್ಗೆ ಗೊತ್ತುಂಟು ಹುಡುಗಿಯರಿಗೆ ಪೀರಿಯಡ್ಸ್ ಆಗೋ ಕೆಲವೊಮ್ಮೆ ಬರ್ತದೆ, ಆ್ಯಂಡ್ ಕೆಲವು ಹಾರ್ಮೋನ್ ನಿಮಗೆ ಆಚೆ ಈಚೆ ಆಗೋ ಬರ್ತದೆ, ಆ್ಯಂಡ್ ದೇರ್ ಆರ್ ಸರ್ಟೇನ್ ಪ್ರಾಬ್ಲಮ್ಸ್ ಲೈಕ್ PCOD, ಅದರಿಂದೆಲ್ಲ ಬರುವ ಚಾನ್ಸಸ್ ಕೂಡ ಉಂಟು. 2nd ಏನಂದರೆ, ನಾವು ಮುಖ ಕ್ಲೀನಾಗಿ ಇಟ್ಕೊಳ್ಳೋದಿಲ್ಲ, ಮುಖ ಕೇರೆ ಮಾಡೋದಿಲ್ಲ, ಸ್ಕಿನ್ ಕೇರೆ ಮಾಡೋದಿಲ್ಲ, ಜಸ್ಟ್ ಹೋಗೋದು ಬರೋದು, ಮುಖ ಸರಿಯಾಗಿ ತೊಳೆಯದಿರುವ ಕಾರಣ ಬರುವ ಚಾನ್ಸಸ್ ಉಂಟು. 3rd ಯಾವ ರೀತಿ ಬರ್ಬೋದು ಅಂದರೆ, ನೀವು ಯಾವುದಾದ್ರೂ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ನಿಮ್ಗೆ ಇನ್ಫ್ಲುಯೆನ್ಸರ್ ಅಥವಾ ಯಾರಾದರೂ ನಿಮಗೊಂದು ಪ್ರಾಡಕ್ಟ್ಸ್ ಹೇಳ್ತಾರೆ, ನೀವು ಅದನ್ನು ತಗೊಳ್ತೀರಾ, ಪರ್ಚೇಸ್ ಮಾಡಿದ ಪ್ರಾಡಕ್ಟ್ಸನ್ನು ಮುಖಕ್ಕೆ ಹಾಕಿದಾಗ, ಆ ಪ್ರಾಡಕ್ಟ್ಸ್ ನಿಮ್ಮ ಮುಖಕ್ಕೆ ಸೂಟ್ ಆಗದಾಗ ಅದರ ಸೈಡ್ ಎಫೆಕ್ಟ್ ಆಗಿ ಪಿಂಪಲ್ ಬರುವ ಚಾನ್ಸಸ್ ಉಂಟು. ಸೊ ಇದು 3 ರೀಸನಿಂದ ಮೇನ್ ಆಗಿ ಪಿಂಪಲ್ಸ್ ಬರ್ತದೆ. ಸೊ ಐ ಥಿಂಕ್ ನನಗೆ ಬಂದ ಪಿಂಪಲ್ ದ 2nd ರೀಸನ್, ನಾನು ನನ್ನ ಸ್ಕಿನ್ ಕೇರನ್ನು ಕರೆಕ್ಟಾಗಿ ಫಾಲೋ ಮಾಡ್ತಿರ್ಲಿಲ್ಲ, ಹಾಗೆ ಕಾಲೇಜ್ ಹೋಗುವಾಗ ಬರುವಾಗ ಮುಖ ಸರಿಯಾಗಿ ತೊಳೆಯದಿರುವ ಕಾರಣ ನನಗೆ ಬಂದಿರ್ಬೋದು. ಬಿಕಾಸ್ ನಾನು ಉಡುಪಿಯಿಂದ ಸೂರತ್ ಕಲವರೆಗೆ ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದಕ್ಕಿಂತ ಅದರದ್ದು ಡಸ್ಟ್, ಪೊಲ್ಯೂಷನ್, ಅದು ಇದು ಎಲ್ಲ ನನ್ನ ಮುಖದಲ್ಲಿ ಕೂತ್ಕೊಂಡು ನಾನು ಅದನ್ನು ಸರಿಯಾಗಿ ಕೇರ್ ಮಾಡೋದ್ರಿಂದ ಅದು ಬಂದ ಚಾನ್ಸಸ್ ಕೂಡ ಉಂಟು. ಸೊ ನಾನೀಗ ಸ್ಕಿನ್ ಕೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಪಿಂಪಲ್ಸ್ ಕಮ್ಮಿ ಆಯಿತು. 2nd ಟಾಪಿಕ್ ಏನಂದರೆ, ನಂದು ಪಿಂಪಲ್ ಯಾವ ಥರ ಕಮ್ಮಿ ಆಯಿತು. ಟ್ರಸ್ಟ್ ಮೀ ಗೈಸ್, ನಾನು ತುಂಬ ಅಂದರೆ ತುಂಬ ಹೋಮ್ ರೆಮಿಡೀಸ್ ಮಾಡಿದ್ದೀನಿ. ಗಂಧ ಉಂಟಲ್ಲ, ಗಂಧವನ್ನು ತಳೆದು ನನ್ನ ಮುಖಕ್ಕೆ ಹಾಕಿದ್ದೀನಿ. ಅಕ್ಕಿ ಪೌಡರ್, ನೀಮ್ ಪೌಡರ್ ಎಂತೆಲ್ಲ ಸಿಗ್ತದೆ, ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀನಿ. ಅದು ಒಂದಂತಲ್ಲ 1 week, 2 weeks ಆ ಥರ ನಾನು ಎಕ್ಸ್ಪೆರಿಮೆಂಟ್ ಗಂಧದ್ದು ಅಂದರೆ ನಾನು ತಿಂಗಳಗಟ್ಟಲೆ ಮಾಡಿದ್ದೀನಿ. ಬಟ್ ತುಂಬ ಕಮ್ಮಿ ರಿಸಲ್ಟ್. ಅಗೇನ್ ನಂದು ಪಿಂಪಲ್ ಪುನಃ ಪುನಃ ಬರ್ತಿತ್ತು, ನನಗೆ ಯಾವುದೇ ಹೋಮ್ ರೆಮಿಡೀಸ್ ಪಟಕ್ ವರ್ಕ್ ಆಗ್ತಿರ್ಲಿಲ್ಲ. ನಾನು ಮಾಡ್ತಾ ಇರೋದು ಸರಿ ಇರಲಿಲ್ವಾ ಅಥವಾ ನನಗೆ ಅದು ವರ್ಕ್ ಆಗ್ತಿರ್ಲಿಲ್ವಾ ನಂಗೆ ಗೊತ್ತಿಲ್ಲ. ಸೊ ನನಗೆ ಸುಮಾರು ಜನ ಮತ್ತೆ ಹೇಳಿದರು, ನೀನು ಡರ್ಮಟಾಲಜಿಸ್ಟ್ ಹತ್ರ ಯಾಕೆ ಮಾತಾಡಲ್ಲ, ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ಬೋದು, ಅಥವಾ ಆ ಕ್ರೀಮ್ ಸಿಗ್ತದೆ, ಈ ಕ್ರೀಮ್ ಸಿಗ್ತದೆ ಅದನ್ನು ಹಾಕ್ಬೋದು. ಬಟ್ ಅವರು ಕೆಲವು ಜನ ಹೇಳ್ತಾರೆ, ಬಟ್ ನಿಮಗೆ ಕ್ರೀಮ್ ಮುಖಕ್ಕೆ ಅಪ್ಲೈ ಮಾಡಬೇಕು, ಅದು ಮೆಡಿಕಲಿಂದ ತೊಗೊಂಡು ಬರ್ತೇವಲ್ಲ, ಆ ಕ್ರೀಮನ್ನು ಅಪ್ಲೈ ಮಾಡಬೇಕಂದ್ರೆ ನೀವು ಬೆಟರ್ ನೀವು ಒಂದು ಡಾಕ್ಟರ್ ತ್ರೂಗೆ ಕನ್ಸಲ್ಟ್ ಮಾಡಿ ಅದು ಆ ಮೆಥಡನ್ನು ಫಾಲೋ ಮಾಡಿದರೆ ಒಳ್ಳೇದು ನಿಮಗೆ. ಬಟ್ ನಾನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಲಿಲ್ಲ, ನಾನು ನನ್ನದೇ ಓನ್ ಮೆಥಡಲ್ಲಿ ಪಿಂಪಲನ್ನು ಕಮ್ಮಿ ಮಾಡಿದ್ದೀನಿ. ಅದು ಯಾವುದಂದ್ರೆ ನನ್ನದು ಸ್ಕಿನ್ ಕೇರಿಂದ. ಫಸ್ಟ್ ಸ್ಕಿನ್ ಕೇರ್ ಸ್ಟೆಪ್ ಅಂದರೆ ಗೊತ್ತಾಗೋದು ಫೇಸ್ ವಾಶ್. ಸೊ ನಾನು ಯೂಸ್ ಮಾಡಿದ ಫೇಸ್ ವಾಶ್
ಸ್ವಲ್ಪ ಪೇಷಂಟ್ ಆಗಿದೆ ಬಿಕಾಸ್ ಇದು ಬಾತ್ರೂಮಲ್ಲೇ ಇರ್ತದೆ ಯಾವತ್ತ ಸಹ. ಸೊ ಮುಂಚೆ ಸಣ್ಣ ಬಾಟ್ಲಿಗೆ ದೊಡ್ಡ ಬಾಟಲ್ ನಾನು ಯೂಸ್ ಮಾಡೋದು ಫೇಸ್ ವಾಶ್ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್. ಇದು ಸಾಮಾನ್ಯ ನಾನು ಒಂದು ಆಲ್ಮೋಸ್ಟ್ ಈಗ 1 ಇಯರಿಂದ ಯೂಸ್ ಮಾಡ್ತಿದ್ದೆ ನಾನು ಅಂತ. ಇದು ನನ್ನ ಸೆಕೆಂಡ್ ಬಾಟಲ್. 1 ಇಯರಿಂದ ದಿನಕ್ಕೆ ನಾನು 2 ಸತಿ ಫೇಸ್ ವಾಶ್ ಮಾಡ್ತೇನೆ. ನನಗೆ ಕಾಲೇಜ್ ಹೋಗ್ತಿದ್ರೆ ಅಥವಾ ಮೇಕಪ್ ರಿಮೂವ್ ಮಾಡುವಾಗ ಹಾಗೆಲ್ಲ ಇದ್ದರೆ 2-3 ಸತಿ ದಿನಕ್ಕೆ ಆರಾಮ್ಸಿಯಾಗಿ ಆಗ್ತದೆ. ಬಟ್ ಕಂಪಲ್ಸರಿ ದಿನಕ್ಕೆ ನಾನು 2 ಸತಿ ಯೂಸ್ ಮಾಡ್ತೇನೆ. ಹಾಗೆ ನನ್ನ ಫೇಸಿಗೆ ಯಾವುದೇ ಸೋಪ್ ಅಪ್ಲೈ ಮಾಡಲ್ಲ. ನಾನು ಮೇಕಪ್ ಡೈಲಿ ಹಾಕೋದಿಲ್ಲ. ನಾನು ಈಗಂತೂ ಮೇಕಪ್ ಹಾಕ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಬಿಗಿನರ್ ಮೇಕಪ್ಪಲ್ಲಿ ಮೇಕಪ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಈಗಷ್ಟೇ. ನೀವು ಮೇಕಪ್ ಹಾಕ್ತಿದ್ರೆ ನೀವು ಡಬಲ್ ಕ್ಲೆನ್ಸಿಂಗ್ ಮಾಡೋದು ಇಂಪಾರ್ಟೆಂಟ್. ಇಲ್ಲದಿದ್ದರೆ ಸಹ ಡಬಲ್ ಕ್ಲೆನ್ಸಿಂಗ್ ಮಾಡೋದು ಒಳ್ಳೆಯದು. ಲೈಕ್ ನೀವು ಫಸ್ಟ್ ಮೇಕಪ್ ಹಾಕಿದರೆ ಅದನ್ನು ತೆಗಿಲಿಕ್ಕೆ ಆಯಿಲ್ ಯೂಸ್ ಮಾಡ್ಬೋದು. ಅಥವಾ ಈ ಥರ ಟಿಶ್ಯೂಸ್ ಬರ್ತದೆ, ಇದು ಕ್ಲೆನ್ಸಿಂಗ್ ಆ್ಯಂಡ್ ಹೈಡ್ರೇಟಿಂಗ್ ಟಿಶ್ಯೂಸ್ ಅಂತ, ಇದರಿಂದ ಮೇಕಪ್ ರಿಮೂವ್ ಮಾಡ್ಬೋದು. ಅಥವಾ ನೀವು ಮೈಸೆಲರ್ ವಾಟರ್ ಅಂತ ಬರ್ತದೆ ಮೇಕಪ್ ರಿಮೂವ್ ಮಾಡಲಿಕ್ಕೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದು 3 ಮೆಥಡಿಂದ ನೀವು ಮೇಕಪ್ಪನ್ನು ಚೆಂದ ಮಾಡಿ ರಿಮೂವ್ ಮಾಡ್ಬೋದು. ಒಮ್ಮೆ ಅದನ್ನು ರಿಮೂವ್ ಮಾಡಿದ ನಂತರ ಫೇಸ್ ವಾಶ್ ಕಂಪಲ್ಸರಿ. ಕೆಲವು ಜನ ಸ್ಕಿಪ್ ಮಾಡ್ತೀರಾ, ಫೇಸ್ ವಾಶ್ ಮಾಡಬೇಕಾಗ್ತದೆ. ಇದು ಡಬಲ್ ಕ್ಲೆನ್ಸಿಂಗ್ ಪ್ರಾಸೆಸ್. ಆ ನಂತರ ಕ್ಲೆನ್ಸ್ ಮುಖ ವಾಶ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಸೊ ನಾನು ನೆಕ್ಸ್ಟ್ ಡೇ ಏನಂದರೆ ಕಂಪಲ್ಸರಿ ಆಗಿ ಟೋನರ್ ಯೂಸ್ ಮಾಡ್ತೇನೆ. ನೀವು ಮನೇಲಿ ಸಹ ಟೋನರ್ ಮಾಡ್ಬೋದು. ನನಗೆ ಅಂತೀಗ ಈಗ ವಟ್ರ ಶುದಾಸಿನ. ಸೊ ನಾನು ಯೂಸ್ ಮಾಡುವ ಟೋನರ್ ಬಯೋಟಿಕ್ ಕವರ್, ಅದು ಬಯೋ ಕುಕ್ಯುಂಬರ್ ಟೋನರ್ ಅಂತ. ಇದರ ಹಾಲ್ ವೀಡಿಯೋದಲ್ಲಿ ಸಹ ನಾನು ತೋರಿಸಿದ್ದೇನೆ. ಆಲ್ಮೋಸ್ಟ್ ನಾನು 40% ಯೂಸ್ ಮಾಡಿದ್ದೇನೆ ಅಂತ ಹೇಳ್ಬೋದು. ಇದು ನನಗೆ ಅಂತೂ ನನ್ನ ಫೇಸ್ಗಂತೂ ತುಂಬ ವರ್ಕ್ ಆಗ್ತದೆ. ಇನ್ನೊಂದು ಹೇಳಿಕೆ, ನಂದು ಫೇಸ್ ಮುಖಕ್ಕೆ ಟಾವೆಲ್ ಬೇರೆ. ನಾನು ನಾರ್ಮಲ್ ಬಾತ್ ಟವೆಲ್ ಉಂಟಲ್ಲ, ಸ್ನಾನ ಮಾಡುವಾಗ ಸ್ನಾನ ಮಾಡಿದ ನಂತರ ನಾವು ಒರೆಸ್ಲಿಕ್ಕೆ ಯೂಸ್ ಮಾಡ್ತೇನೆ ಬಾತ್ ಟವೆಲ್. ಬಾತ್ ಟವೆಲ್ ನಾನು ಫೇಸಿಗೆ ಯೂಸ್ ಮಾಡೋದಿಲ್ಲ. ನಂದು ಫೇಸ್ಗೆ ಟವೆಲ್ ಬೇರೆ, ಬಾತ್ಗೆ ಟವೆಲ್ ಬೇರೆ. ಒಮ್ಮೆ ಫೇಸ್ ವಾಶ್ ಮಾಡಿದ ನಂತರ ಫೇಸ್ ಟವೆಲಲ್ಲಿ ಟ್ಯಾಪ್ ಡ್ರೈ ಮಾಡಿದ ನಂತರ ನೀವು ಟೋನರ್ ಹಾಕಬೇಕು. ಟೋನರ್ ಹಾಕೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಟೋನರ್ ಹಾಕಿದ ನಂತರ ನನಗೆ ಅಂತೂ ತುಂಬ ಡಿಫ್ರೆನ್ಸ್ ಕಂಡಿದೆ. ಟೋನರ್ ಹಾಕಿದ ನಂತರ ಮಾಯಶ್ಚರೈಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ನಾನು ಡೈಲಿ ಮಾಯಶ್ಚರೈಸರ್ ಯೂಸ್ ಮಾಡಲ್ಲ, ನಾನು ತುಂಬ ಲೇಜಿ ಮಾಯಶ್ಚರೈಸರ್ ಯೂಸ್ ಮಾಡಲಿಕ್ಕೆ. ಬಟ್ ಜಸ್ಟ್ ಇನ್ ಕೇಸ್ ನಿಮಗೆ ನಾನು ಯಾವ ಮಾಯಶ್ಚರೈಸರ್ ಯೂಸ್ ಮಾಡ್ತೇನೆ, ಯಾವ್ದು ಮನೇಲಿ ಇರ್ತದೆ ಯೂಸ್ ಮಾಡ್ತೇನೆ, ಇದೇ ಪರ್ಟಿಕ್ಯುಲರ್ ಅಂತಿಲ್ಲ. ರೀಸೆಂಟಾಗಿ ನಾನು ಪಾನ್ಸ್ ಅವರದ್ದು ಮಾಯಶ್ಚರೈಸಿಂಗ್ ಕೋಲ್ಡ್ ಕ್ರೀಮ್, ಇದನ್ನು ನನ್ನ ಫೇಸಿಗೆ ನಾನು ಯೂಸ್ ಮಾಡ್ತೇನೆ. ಆ್ಯಂಡ್ ನಂದು ಫೇಸ್ ಐ ಥಿಂಕ್ ಇಟ್ಸ್ ಕಾಂಬಿನೇಷನ್ ಸ್ಕಿನ್. ಕೆಲವೊಮ್ಮೆ ಒಟ್ರಾಶಿ ಡ್ರೈ ಇರ್ತದೆ, ಕೆಲವೊಮ್ಮೆ ಒಟ್ರಾಶಿ ಆಯಿಲಿ ಇರ್ತದೆ. ಸೊ ಸ್ವಲ್ಪ ಅಮೌಂಟ್ ತಗೊಂಡು ಫಸ್ಟ್ ಇದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಮಾಯಶ್ಚರೈಸರ್ ಫಸ್ಟ್ ಕೈಯಲ್ಲಿ ತೆಗೆದು ಹೀಗೆ ಹೀಗೆ ಆ್ಯಕ್ಟಿವೇಟ್ ಮಾಡಬೇಕು ಒಂದು 15-20 ಸೆಕೆಂಡ್. ನೆಕ್ಸ್ಟ್ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಬೇಕು. ಸೊ ಆಗ ಅದು ಮಾಯಶ್ಚರೈಸರ್ ಆ್ಯಕ್ಟಿವೇಟ್ ಆಗಿ ನಿಮ್ಮ ಮುಖವನ್ನು ಹೈಡ್ರೇಟ್ ಮಾಡ್ತದೆ. ಮಾಯಶ್ಚರೈಸ್ ಹಾಕಿದ ನಂತರ ಸನ್ಸ್ಕ್ರೀನ್ ಹಾಕೋದು ಇಂಪಾರ್ಟೆಂಟ್. ನೀವು ಮನೆಯಲ್ಲೇ ಇದ್ದರೆ ಸನ್ಸ್ಕ್ರೀನ್ ಹಾಕ್ತಿದ್ರೆ ತುಂಬಾ ಒಳ್ಳೆಯದು. ಬಟ್ ನನ್ನಂತೂ ಉದಾಸೀನದವರಿಗೆ ಮನೆಯಲ್ಲಿ ಕುತ್ಕೊಂಡು ಹಾಕ್ಲಿಕ್ಕೆ ಆಗಲ್ಲ. ಬಟ್ ನಾನು ಹೊರಗೆ ಹೋಗುವಾಗ ಕಂಪಲ್ಸರಿ ಸನ್ಸ್ಕ್ರೀನ್ ಹಾಕೇ ಹಾಕ್ತೇನೆ. ಸನ್ ರೇಸ್, ಯುವಿ ರೇಸಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದು ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಸೊ ನನ್ನ ಹತ್ರ 2 ಸನ್ಸ್ಕ್ರೀನ್ ಉಂಟು. ಒಂದು ಲೋಟಸ್ ಅವರದ್ದು ಹರ್ಬಲ್ ಸನ್ಸೇಫ್, ಇದು SPF 50 PA++. ಆ್ಯಂಡ್ ಇನ್ನೊಂದು ಇದು ವಾವ್ ಸ್ಕಿನ್ ಸೈನ್ಸ್ ಅವರದ್ದು, ಇದು SPF 35 PA++. ಕಾಲೇಜ್ ಹೋಗುವಾಗಂತೂ ನಾನು ಸನ್ಸ್ಕ್ರೀನ್ ಹಾಕೋದೇ ಹೋಗ್ತಿರಲಿಲ್ಲ. ನಾನು ಕಾಲೇಜ್ ಹೋಗೋ ದೊಡ್ಡ ಮಿಸ್ಟೇಕ್ ಏನು ಮಾಡಿದೆ ಅಂತ ನನಗೆ ಈಗ ರಿಯಲೈಸ್ ಆಗ್ತುಂಟು. ಫೇಸ್ ವಾಶ್ ಮಾಡ್ತಾ ಇದ್ದೆ, ನೆಕ್ಸ್ಟ್ ಸನ್ಸ್ಕ್ರೀನ್ ಹಾಕಿ ಸೀದಾ ಹೋಗ್ತಾ ಇದ್ದೆ. ಬಟ್ ಟೋನರ್ ಹಾಗೆ ಮಾಯಶ್ಚರೈಸ್ ಮಿಡ್ಲಲ್ಲಿ 2 ಸ್ಟೆಪ್ಪನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಅದು ವೆರಿ ಬ್ಯಾಡ್. ಮೇ ಬಿ ನಾನು ಆಗವೇ ಸ್ಕಿನ್ ಕೇರ್ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದರೆ ಆಗವೇ ನಂದು ಸ್ಕಿನ್ ಪ್ರಾಬ್ಲಮ್ ಸ್ವಲ್ಪ ಅಂದರೆ ಆಗವೇ ಪಿಂಪಲ್ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು. ಸೊ ಇದು ನನ್ನ ಮಿಸ್ಟೇಕ್, ನೀವು ಈ ಮಿಸ್ಟೇಕನ್ನು ಮಾಡಬೇಡಿ, ಓಕೆ? ಸೊ ನಾನು ಡೈಲಿ ಫಾಲೋ ಮಾಡೋದು 2 ಸ್ಟೆಪ್. ದಿನಕ್ಕೆ 2 ಸತಿ ಫಾಲೋ ಮಾಡೋದು, ಒಂದು ಫೇಸ್ ವಾಶ್ ಹಿಮಾಲಯ, ಇನ್ನೊಂದು ಟೋನರ್ ಬಯೋಟಿಕ್ ಬಯೋ ಕುಕುಂಬರ್. ಇದು ಸೊ ನೆಕ್ಸ್ಟ್ ನಾನು ನಿಮಗೆ 2 ಬೋನಸ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳಲಿಕ್ಕಿದ್ದೇನೆ. ಇದು ಒಂದು ಲೆಕ್ಕದಲ್ಲಿ ನನ್ನ ಪಿಂಪಲ್ ಅನ್ನು ಕಮ್ಮಿ ಮಾಡಲಿಕ್ಕೆ ಇದರದ್ದು ಸಹ ಒಂದು ಕೈ ಉಂಟಂತ ಹೇಳ್ಬೋದು. ಫಸ್ಟ್ ಒನ್ ಯಾವುದಂದರೆ ಖಾದಿ ಮಿಂಟ್ ಆ್ಯಂಡ್ ಅಲಿವೇರಾ ಫೇಸ್ ಮಸಾಜರ್ ಜೆಲ್. ನೀವು ನೋಡ್ಬೋದು ಆಲ್ಮೋಸ್ಟ್ ನಾನು 50% ಖಾಲಿ ಮಾಡಿದ್ದೀನಿ. ಇದು ಮುಖಕ್ಕೆ ಹಾಕಿ ಸ್ವಲ್ಪ ಹೀಗೆ ಮಸಾಜ್ ಮಾಡ್ಬೋದು, ಸ್ವಲ್ಪ ಹೊತ್ತಾಗಿ ವಾಶ್ ಮಾಡ್ಬೋದು. ಮತ್ತು ನಮಗೆ ಬೇಕಿದ್ರೆ ಸ್ವಲ್ಪ ತಿಳ್ಬೋದು, ಅದರಷ್ಟಕ್ಕೆ ಡ್ರೈ ಆಗಿ ಅದರಷ್ಟಕ್ಕೆ ಹೋಗ್ತದೆ ಅದು. ಆ್ಯಂಡ್ 2ನೇ ಪ್ರಾಡಕ್ಟ್, ಇದರ ಬಗ್ಗೆ ಅಂತೂ ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಮಾತಾಡ್ತಾ ಇದ್ರು. ಇದು ಯಾವುದಂದ್ರೆ ಲಾರಿಯಲ್ ಪ್ಯಾರಿಸ್ ಅವರದ್ದು ಕ್ರಿಸ್ಟಲ್ ಮೈಕ್ರೋ ಎಸೆನ್ಸ್ ಫಾರ್ ಬ್ರೈಟ್ ಆ್ಯಂಡ್ ಕ್ಲಿಸ್ಟರ್ ಕ್ಲಿಯರ್ ಸ್ಕಿನ್ ಅಂತ.
ಇದನ್ನು ಹಾಕಿದರೆ ಅದು ಮುಖ ಕ್ಲೀನ್ ಮಾಡ್ತದೆ ಮುಖದ್ದು 5 ಲೇಯರ್ ಒಳಗೆ ಅಂತ ತುಂಬ ಜನ ತುಂಬ ಬ್ಲಾಗರ್ಸ್ ಹೇಳಿದರು ಅವ್ರ ಸ್ಪಾನ್ಸರ್ ಕಾಂಟೆಂಟಲ್ಲಿ. ಬಟ್ ನಾನೇನೋ ಸ್ವಲ್ಪ ಇನ್ಫ್ಲುಯೆನ್ಸ್ ಆದೆ, ಮೇ ಬಿ ಇದು ಒಳ್ಳೆ ಇರ್ಬೋದು, ನಂದು ನಂದು ಮುಖ ಪಿಂಪಲ್ ಆಲ್ಮೋಸ್ಟ್ ಕಮ್ಮಿ ಆಗಿತ್ತಲ್ಲ, ಸೊ ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ಬೋದು ಅಂತ. ಬಟ್ ಇದೊಂದು ಹೇಳಿದಷ್ಟು 100% ವರ್ಕ್ ಆಗಲ್ಲ, ಬಟ್ ಐ ಎಗ್ರಿ ಒಂದು 50% ಈ ಪ್ರಾಡಕ್ಟ್ಸ್ ಕೂಡ ವರ್ಕ್ ಆಗ್ತದಂತ. ಆಲ್ಮೋಸ್ಟ್ ನಾನು 50% ಖಾಲಿ ಮಾಡಿದ್ದೀನಿ. ಇದು ನಮಗೆ ಸಿಗೋದು ಜಸ್ಟ್ 22 ml ಫಾರ್ 250 rupees. ನಿಮಗೆ ಅಮೆಝಾನಲ್ಲಿ 220 ಸಿಗ್ತದೆ. ಐ ಥಿಂಕ್ ನಾನು ಇದು ನಾಯ್ಕಾ ಅಥವಾ ಪರ್ಪಲಲ್ಲಿ ಪರ್ಚೇಸ್ ಮಾಡಿದ್ದೆ. ಬಟ್ ನನಗೇನು ಇದು ಎಕ್ಸ್ಪೆನ್ಸಿವ್ ಅಂತ ಅನಿಸ್ತದೆ. 22 ml ಸಿಗೋದು 100-250 rupees ಕೊಡಬೇಕು, ಯಾರು ಕೊಡ್ತಾರೆ ಅಂತ ಅನಿಸ್ತದೆ. ಆದರೆ ಸಹ ನಾನು ತುಂಬ ಯೂಸ್ ಮಾಡಲಿಲ್ಲ, ಸ್ವಲ್ಪ ಪಿಟ್ಟಷ್ಟು ಥರ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ. ಇದು ಬೆಸ್ಟ್ ರಿಸಲ್ಟ್ ನೋಡಬೇಕಿದ್ರೆ ದಿನಕ್ಕೆ 2 ಸತಿ ಯೂಸ್ ಮಾಡಬೇಕಂತೆ. ಸೊ ಇದು ನಂದು 2 ಬೋನಸ್ ಪ್ರಾಡಕ್ಟ್ಸ್ ನಾನು ಅದರ ಬಗ್ಗೆ ಹೇಳಬೇಕಂತಿರೋದು. ಹಾಗೆ ಎಲ್ಲದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ನಿಮಗೆ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬೋದು. ಈ ವೀಡಿಯೋದು ಕೊನೆಯ ಭಾಗಕ್ಕೆ ಹೋಗುವ, ಅದು ಬೋನಸ್ ಟಿಪ್. ಬೋನಸ್ ಟಿಪ್ ಏನಂದರೆ, ಒಂದು ಸತಿ ನಾನು ಹೀಗೆ ಸ್ಕ್ರೋಲ್ ಮಾಡ್ತಾಯಿದ್ದೆ, ಇಂಗ್ಲೀಷಲ್ಲಿ ಮಾತಾಡ್ತಾರಲ್ಲ, ಹಿಂದಿ ಬ್ಲಾಗರ್ಸನ್ನು ನೋಡು ಜಾಸ್ತಿ. ಸೊ ಅದರಲ್ಲಿ ಒಬ್ಬರು ಬ್ಲಾಗರ್ ಹೇಳಿದರು, ಸೋನಿಯಾ ಅಂತ ಒಬ್ರು ಹೇಳಿದರು, ಸೋನಿಯಾ ಗಾರ್ಗ್, ಪಿಂಪಲನ್ನು ಯಾವ ರೀತಿ ರಿಡ್ಯೂಸ್ ಮಾಡಿದ್ದಾರೆ ಅವರು ನ್ಯಾಚುರಲಿ ಅಂತ. ಸೊ ನೈಟ್ ಬ್ರಷ್ ಮಾಡಿ ಮಲಗಬೇಕು, ಬೆಳಿಗ್ಗೆ ಎದ್ದ ನಂತರ ಬ್ರಷ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸಲೈವನ್ನು ತೆಗೊಂಡು ಎಲ್ಲೆಲ್ಲೂ ಪಿಂಪಲ್ ಉಂಟು ಜಸ್ಟ್ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಒಂದು ಅದು ಡ್ರೈ ಆಗುವ ತನಕ ಇಟ್ಕೊಳ್ಬೇಕು. ಡ್ರೈ ಆದರೆ ಫೇಸ್ ವಾಶ್ ಮಾಡಿದರೆ ಆಯಿತು. ಇದು ಡೈಲಿ ಮಾರ್ನಿಂಗ್ ಮಾಡಿದರೆ ನಿಮಗೆ ರಿಸಲ್ಟ್ ಸಿಗ್ತದೆ. ಸೊ ಈ ಥರ ಒಂದು ವೀಡಿಯೋದಲ್ಲಿ ಅವ್ರು ಹೇಳಿದರು. ಆ ವೀಡಿಯೋದ ಲಿಂಕ್ ಬೇರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕ್ತೀನಿ. ಆ್ಯಂಡ್ ಇದು ಮಾಡಿ ನನಗೆ ಬಿಲೀವ್ ಮಾಡಲಿಕ್ಕೆ ಆಗ್ತದೆ, ನಿಜವಾಗಿ ಸಹ ಇದು ವರ್ಕ್ ಆಗ್ತದೆ. ಮತ್ತು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ನೋಡಿದ್ದೀನಿ. ಸೊ ಓಕೆ, ನಾನು ಸಹ ಟ್ರೈ ಮಾಡ್ತೇನೆ, ಇದು ವರ್ಕ್ ಆಗ್ತದಿಲ್ವ. ಕೆಲವು ದಿನ ಎದ್ದು ನಾನು ಕೂಡ ಟ್ರೈ ಮಾಡಿದ್ದೀನಿ, ಟ್ರಸ್ಟ್ ಮೀ, ಅದು ವರ್ಕ್ ಆಗ್ತದೆ. ಸೊ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗುವಂಥ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅದು, ಬಟ್ ಇಟ್ ವರ್ಕ್ಸ್. ನೀವು ಕೆಲವು ಜನ ನಿಮ್ಮ ಹತ್ರ ಈ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ಬರಲಿಕ್ಕೆ ಇಷ್ಟ ಇಲ್ಲದಿದ್ದೀರಾ, ಅಥವಾ ನಿಮಗೆ ಒಂದು ಸ್ವಲ್ಪ ಟ್ರೈ ಮಾಡಬೇಕು ಇದು ನಿಜವಾಗಿ ಸಹ ವರ್ಕ್ ಆಗ್ತದೆ ಇಲ್ವಾ ಅಂತ ಇದ್ದರೆ, ಖಂಡಿತವಾಗಿ ಟ್ರೈ ಮಾಡಿ. ಟ್ರೈ ಮಾಡಿ ನನಗೆ ಒಂದು ತಿಳಿಸಿ. ಹಾಂ, ಅಂದರೆ ಕೂಡಲೇ ಹೋಗೋದಿಲ್ಲ, ಇವತ್ತು ಹಾಕಿ 2-3 ದಿನ ಆಗಿ ಹೋಗೋದಿಲ್ಲ, ಸ್ವಲ್ಪ ಟೈಮ್ ತೊಗೊಳ್ತದೆ. ಈ ಪ್ರಾಡಕ್ಟ್ಸ್ ನನಗೆ ಹೆಲ್ಪ್ ಮಾಡಿದಂಥ ನಿಮಗೆ ಕೂಡ 100% ಹೆಲ್ಪ್ ಮಾಡ್ತದೆ ಹೇಳಲಿಕ್ಕಾಗಲ್ಲ, ಬಟ್ ನೀವು ಟ್ರೈ ಮಾಡ್ಬೋದು ಒಮ್ಮೆ. ಸೊ ಯಾ, ಇದು ನನ್ನ ಆನೆಸ್ಟ್ ಒಪಿನಿಯನ್. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ನಿಲ್ಲಿಸುವ, ನಾನು ಸಿಗ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಇಲ್ಲಿ ತನಕ ಟೇಕ್ ಕೇರ್, ಬಾಯ್.